ದೇವದಾಸಿ ಮಹಿಳೆಯರನ್ನ ಮದುವೆ ಆದ್ರೆ ಸರ್ಕಾರ ಪ್ರೋತ್ಸಾಹಧನ ನೀಡುತ್ತೆ. ಆದ್ರೆ ಅಲ್ಲೂ ದಲ್ಲಾಳಿಗಳ ಕಾಟ ತಪ್ಪಿಲ್ಲ. ಕಮಿಷನ್ ದಂಧೆಯಿಂದ ಅಲ್ಲೂ ಈ ಅಸಹಾಯಕ ಮಹಿಳೆಯರಿಗೆ ಅನ್ಯಾಯ ಆಗ್ತಿದೆ. ದೇವದಾಸಿ ಪದ್ಧತಿ ಹೋಗ್ಬೇಕಂತ ಹೇಳಿ ಅವ್ರ ಮಕ್ಕಳ ಇವ್ರ ಮಕ್ಕಳ ಮದುವೆ ಮಾಡಿಸಿದೀವಿ. ಸುಮಾರು ಬಿ ಕೃಷ್ಣ ಪರ ಜನ್ಮದಿನದ ಅಂಗವಾಗಿ ಮಾಡಿದ್ವಿ ಕುಷ್ಟಗಿಯಲ್ಲಿ. ಸರ್ಕಾರದ ಹೋರಾಟ ಮಾಡಿ 5 ಲಕ್ಷ ಕೊಡ್ಬೇಕು ಅವರಿಗೆ. ಏ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆದರೂ ಕೊಡ್ತೀವಿ, ನಿಮಗೆ ಕೊಡೋಂಗಿಲ್ಲ ಅಂತಂದ್ರು ಕೊಡಲೇಬೇಕಂತ ಹೋರಾಟ ಮಾಡಿ ಆರ್ಡ್ರ್ ಮಾಡಿಸಿದ್ವಿ. ಅದನ್ನು ಮಧ್ಯವರ್ತಿಗಳು ಅದನ್ನು ದುರುಪಯೋಗ, ನಿನಗೆ ಏ 50,000 ಕೊಡು, ನಿನಗೆ 5 ಲಕ್ಷ ಬರ್ತದಲ್ಲ, 4 ಎಕರೆ ಭೂಮಿ ಬರ್ತದಲ್ಲ, 50,000 ಕೊಡೋಕೆ ನಿನಗೇನು ದಾಡಿ? ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ವಹಿಸಿ ಅವನ್ನ ತಡೆ ಹಿಡಬೇಕೇ ಇಲ್ಲ. ದೇವದಾಸಿ ಮಹಿಳೆಯರಿಗೆ ತಲುಪಬೇಕಾದ ಸೌಲಭ್ಯಗಳು ತಳಮಟ್ಟದವರೆಗೆ ತಲುಪುತ್ತಲೇ ಇಲ್ಲ. ಇದು ನಮ್ಮ ವ್ಯವಸ್ಥೆಯ ದುರಂತ. ಇಲ್ಲಿದ್ದ ಅಷ್ಟು ಸಾಲ ಹಿಡಿದು ಎಲ್ಲದ ದೇವದಾಸಿ ಮಕ್ಕಳ್ರಿ ನಾವು, ಆಮೇಲೆ ಎಲ್ಲ ನಮ್ಮ ಮಕ್ಕಳು ನಾವು ಎಲ್ಲದ ಕೊಟ್ಟು ಎಲ್ಲ ಅನುಕೂಲ ಮಾಡಕತ್ತೀರಿ. ಅವಾಗ ಹಿಂದಕ್ಕೆ ನಮ್ಮ ತಯಾರು ಹೋದ್ರೆ ಅದು ಮುಗಿದು ಹೋದ ವಿಷಯ. ಆದ್ರೆ ನಮ್ಮ ಜೀವನ ಬಗ್ಗೆ ಏನಾರ ಕೊಡ್ತಾರ ಅಂತ ಏನೂ ಕೊಟ್ಟಿಲ್ಲ ರೀ ಮೇಡಮ್. ಅವರ ಇಲ್ಲಿವರೆಗೆ ಆದ್ರೆ ನಾವು ಬರೇ ಕಾಡೆ ಸಂಗಣ ಮನೆ ಹಾಕಿಸ್ಕೊಟ್ಟ. ಇನ್ನು ದೇವದಾಸಿ ಮಹಿಳೆಯರಿಗೆ ಜಮೀನು ಕೊಡುವ ಯೋಜನೆ ಅಂತೂ ಹಗರಣಗಳ ಕೂಪ ಆಗಿದೆ. ದೇವದಾಸಿ ಕೊಟ್ಟ ಭೂಮಿಯವರು ಇನ್ನಿವರೆಗೂ ಭೂಮಿಗೆ ಹೋಗೋಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಮತ್ತು ಅದನ್ನು ಹೇಳ್ತೀನಿ, ದಾಖಲೆ ಸತೆ ಕೊಡ್ತೀನಿ. ಅಭಿವೃದ್ಧಿ ನಿಗಮದಿಂದ ದೇವದಾಸಿ ಮಹಿಳೆಯರಿಗೆ ಭೂಹೀನರಿಗೆ ಭೂ ಒಡೆತನ ಯೋಜನೆಯಲ್ಲಿ ಭೂಮಿ ಕೊಟ್ಟಿದ್ದೀರಿ, ಇನ್ನೂ ಅವ್ರ ಭೂಮಿಯಾಗಿ ಹೋಗಿಲ್ಲ, ಆ ಕಂತು ಕೊಡ್ರಿ ಅಂತೇಳಿ ನೋಟಿಸ್ ಕೊಡ್ತೀರಿ. ನೀವು ನಿಮಗೆ ಮನುಷ್ಯತ್ವ ನಾಚಿಕೆಂಬುದು ಐತೆ. ಆ ಭೂಮಿಯಾಗಿ ಹೋಗಿಲ್ಲ, ಉಳಿಲ್ಲ, ಬಿತ್ತಿಲ್ಲ, ಕಂತು ಕಟ್ಟಂದ್ರೆ ಎಲ್ಲಿಂದ ಕಟ್ಬೇಕು ಅವರು? ಅದು ಸರಿಯಾಗಿ ಸದ್ಬಳಕೆ ಆಗ್ತಾಯಿಲ್ಲ ಮೇಡಮ್. ಸರ್ಕಾರದ ಅನುದಾನಗಳು ಸರಿಯಾಗಿ ಸದ್ಬಳಕೆ ಆಗ್ತಾಯಿಲ್ಲ. ಆಗಿದೆ ಇಲ್ಲಂತ ಈ ಅಧಿಕಾರಿಗಳು ಯಾರು ಬಂದು ನೋಡೋಂಗಿಲ್ಲ, ಪ್ರಶ್ನೆ ಮಾಡೋಂಗಿಲ್ಲ. ಯಾವುದೇ ರೀತಿ ಹಿಂಗೆ ತಪ್ಪು ಮಾಡಿದೆ ಅವನಿಗೆ ಕಾನೂನು ರೀತಿಯಲ್ಲಿ ಅಧಿಕಾರ ರೀತಿಯಲ್ಲಿ ಅವ್ನಿಗೆ ನೋಟಿಸ್ ಕೊಡೋಂಥದ್ದಾಗಲಿ, ಬೆದರ್ಸೋದಂತಲ್ಲಿ, ಟ್ರಾನ್ಸ್ಫರ್ ಅಂತ ಮಾಡೋದಾಗಲಿ, ಸಸ್ಪೆಂಡ್ ಮಾಡೋಂಥದ್ದಾಗಲಿ ಯಾವೂ ಇಲ್ಲ. ಆನೆ ಓದಿದ್ದೇ ಮಾರ್ಗ, ಆನೆ ಮೀದಿದ್ದೇ ಮಾರ್ಗ. ದುರಂತ ಅಂದರೆ ಇವರಿಗೆ ಬರಬೇಕಾದ ಮಾಶಾಸನವೂ ಇನ್ನೂ ಬಂದಿಲ್ಲ. ಅದಕ್ಕಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ದೇವದಾಸಿ ಮಹಿಳೆಯರು ಧರಣಿ ಮಾಡಿದರು. ಇದು ಯಾವ ಸೀಮೆ ನ್ಯಾಯ? ಅದು ಎಲ್ಲಿ ಮಾಡಿಗೆ ಅದು ಎಲ್ಲಿ ಉದಾಹರಣೆ ಕೊಡಂತಾರೆ? ಉದಾಹರಣೆ ಕೊಟ್ಟುಗಳಿಗೆ ಕಾಂಪ್ರಮೈಸ್ ಮಾಡಿಸ್ಬಿಡ್ತಾರೆ. ಒಂದು ಉದಾಹರಣೆ ಹಿಂಗೆ ಆಗುತ್ತಂತ ಅವ್ರಿಗೆ ಹಿಂಗೆ ನಡೆದಿತ್ತು, ನಡೆದ್ರ ಬಗ್ಗೆ ನಾನು ಮೆಸೇಜ್ ಕೊಟ್ಟರೆ ಹೋಗಿ ಅವ್ರ ಅಕ್ಕಂ ಬಂದ ಕೇಸ್ ಒದ್ದು ಒಳಗೆ ಕೇಸ್ ಮಾಡ್ಬೇಕಿಲ್ಲ ಮೇಡಮ್. ಮಾಡಲಿಲ್ಲ. ಏ ಇಂಥವ್ರು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ರೆ ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದರು. ನಾನು ಎಲ್ಲಿಗೆ ಹೋಗ್ಬೇಕು ಅವಾಗ? ಇದನ್ನು ವಿರೋಧಿಸಿದ್ರೆ ಗುಂಡಗಿರಿಗೆ ಒಳಗಾಗಬೇಕಾಗತ್ತೆ ಮೇಡಮ್. ನಾವು ಧೈರ್ಯವಾನರು, ಅದಕ್ಕೇನು ಅನ್ಸಂಗಿಲ್ಲ. ನೀವು ಗುಂಡಗಿರೇನೆ ಮಾಡಿದ್ರೆ ಏನು ಮಾಡಿದ್ರೆ ನಮಗೂ ಆ ಶಕ್ತಿ ಐತೆ. ಕಾನೂನುಗಳ ದುರುಪಯೋಗ ಮಾಡಬಾಡ್ರಿ, ನಮ್ಮನೇಲಿ ಬ್ರಹ್ಮಾಸ್ತ್ರಾಗಿ ಬಳಸಬೇಡ್ರಿ ಅನ್ನೋಂಥದ್ದು ನನ್ನ ವಾದ. ಜಾತಿಯತೆ ಐತಿ, ಅಸ್ಪೃಶ್ಯತೆ ಇದೆ, ಅನಾಗರಿಕತೆ ಇದೆ, ಮೂಢತಿ ಇದೆ, ಮೂಢನಂಬಿಕೆ ಇದೆ. ಕಾನೂನು ಇದೆ, ಸರ್ಕಾರದ ಕಲ್ಯಾಣ ಯೋಜನೆಗಳಿವೆ, ಸಾವಿರಾರು ಕೋಟಿ ಅನುದಾನ ವ್ಯಯ ಆಗ್ತಿದೆ. ಆದರೆ ದೇವದಾಸಿಯರ ಬದುಕು ಇನ್ನೂ ಹಸನಾಗ್ತಿಲ್ಲ. ಯಾಕೆ? ಇನ್ನು ಈ ಪದ್ಧತಿ ಜಾರಿಯಲ್ಲಿದ್ರೂ ಕೂಡ ಕಠಿಣವಾಗಿ ಕಡಿವಾಣ ಯಾಕೆ ಬೀಳ್ತಿಲ್ಲ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ. ವಿಜಯಲಕ್ಷ್ಮಿ ಶಿಬರೂರು, ವಿಜಯ ಟೈಮ್ಸ್, ಕೊಪ್ಪಳ. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.